ನಮ್ಮ ಜೀವನದಲ್ಲಿ ನಾವು ಹಲವಾರು ಜನರನ್ನು ಭೇಟಿಯಾಗುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಗೊತ್ತಿತ್ತೋ ಗೊತ್ತಿಲ್ಲದೆಯೋ ಅವರು ನಮಗೆ ಹತ್ತಿರವಾಗುತ್ತಾರೆ ಮತ್ತು ಈ ನಿಕಟತನ ಅವರಿಗೆ ನಾವು ಹೆಚ್ಚು ಬಾಗುವಂತೆ ಮಾಡುತ್ತದೆ. ನನಗೆ ತುಂಬ ಸಲ ಹೀಗಾಗಿದೆ. ಚಿಕ್ಕನಿಂದಲೂ ನಾನು ಕೆಲವರಿಂದ ದೂರವಿರಲು ಪ್ರಯತ್ನ ಮಾಡುತ್ತಿದ್ದೆ. ಚಿಕ್ಕವಳಿದ್ದಾಗ ನಾನು ಯಾಕೆ ಹೀಗೆ ಮಾಡುತ್ತಿದ್ದೆ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಬುದ್ಧಿ ಬೆಳವಣಿಗೆ ಆದ ಹಾಗೆ ನಾನು ಅರಿತುಕೊಳ್ಳುತ್ತಾ ಬಂದೆ. ಕೆಲವೊಂದು ಜನರಿಂದ ದೂರವಿದ್ದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಎಂದು. ಹಾಗಾದರೆ ಈ ನೆಗೆಟಿವ್ ಜನರ ಲಕ್ಷಣಗಳೇನು ನೋಡೋಣ ಬನ್ನಿ. ನಮ್ಮೊಂದಿಗೆ ಅವರು ಹೊರಗೆ ಆತ್ಮೀಯವಾಗಿದ್ದರೂ ಒಳಗೆ ಕುದಿಯುತ್ತಿರುತ್ತಾರೆ. ಅವರು ಯಾವಾಗಲೂ ಚುಚ್ಚು ಮಾತುಗಳು ಮತ್ತು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಮಾತುಗಳನ್ನೇ ಆಡುತ್ತಾರೆ. ನೀವು ಎಷ್ಟೋ ತಿಳಿಸಿದರೂ ಅವರು ಬದಲಾಗುತ್ತಿಲ್ಲ ಎಂದಲ್ಲಿ ಆದಷ್ಟು ಅವರಿಂದ ದೂರವಿರಲು ಪ್ರಯತ್ನಿಸಿ. ಅವರ ಚಲನವಲನಗಳು ನಿಮಗೆ ಇಷ್ಟವಾಗದಿದ್ದರೆ ಅವರಿಂದ ದೂರವಿರಿ. ಇಂತಹ ವ್ಯಕ್ತಿಗಳೊಂದಿಗೆ ಇದ್ದು ನೀವು ಕೂಡ ಅವರ ಸ್ವಭಾವವನ್ನು ಅರಿತುಕೊಳ್ಳುತ್ತೀರಿ. ಅವರು ಯಾವಾಗಲೂ ನಿಮ್ಮನ್ನು ಕೆಳಗೆ ತರಲು ಪ್ರಯತ್ನಿಸುತ್ತಾ ಇರುತ್ತಾರೆ ಮತ್ತು ಅವರು ಮಾತ್ರ ನಿಮ್ಮ ಶುಭಚಿಂತಕ ಇರುವಂತೆ ತೋರಿಸಿಕೊಳ್ಳುತ್ತಾ ಇರುತ್ತಾರೆ. ನೀವು ಭಾವನಾತ್ಮಕವಾಗಿ ಅವರಿಂದ 4 ಹೆಜ್ಜೆ ದೂರವಿರಿ. ಇಲ್ಲವಾದರೆ ಅವರದು ಒಂದೇ ಗುರಿ ನಿಮ್ಮಲ್ಲಿ ದ್ವೇಷವನ್ನು ಹುಡುಕುವುದು ಮತ್ತು ಹರಡಿಸುವುದು. ಅವರು ಮಾತನಾಡುವಾಗ ಯಾವಾಗಲೂ ನೆಗೆಟಿವ್ ಆಗಿ ಮಾತನಾಡುತ್ತಾರೆ. ಅವರ ಪ್ರತಿ ಮಾತಿನಲ್ಲಿ ದ್ವೇಷ ತುಂಬಿರುತ್ತದೆ. ಅವರು ಯಾವಾಗಲೂ ನನಗೆ ಬೈತ್ರಿ ಬೈ, ನಾನು ಹೇಳೋದು ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ, ಈ ತರದ ಮಾತುಗಳು ಆಗಾಗ ಅವರ ಬಾಯಲ್ಲಿ ಬರುತ್ತದೆ. ನಿಮ್ಮನ್ನು ನಿರಂತರ ಪ್ರೋತ್ಸಾಹ ಮಾಡುವ ಜನರು ನಿಜಕ್ಕೂ ನಿಮ್ಮ ಆಸ್ತಿಯಾಗಿರುತ್ತಾರೆ. ಅವರು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೂ ಸಹ ನಿಮ್ಮನ್ನು ಪ್ರೋತ್ಸಾಹಿಸುವುದನ್ನು ನಿಲ್ಲಿಸುವುದಿಲ್ಲ. ಆದರೆ ನಿಮ್ಮನ್ನು ಎನ್ಕರೇಜ್ ಮಾಡುವ ಬದಲಿಗೆ ಡಿಸ್ಕರೇಜ್ ಮಾಡುವ ಜನರ ಸುತ್ತಮುತ್ತ ನೀವು ಇದ್ದಲ್ಲಿ ಅವರು ನಿಮಗೆ ವಿಷ ಆಗಬಹುದು ಎಂಬುದನ್ನು ಯಾವತ್ತಿಗೂ ಮರೆಯಬೇಡಿ. ಅವರಿಂದ ಸಾಧ್ಯವಾದಷ್ಟು ಅಂತರವನ್ನು ಕಾಪಾಡಿಕೊಳ್ಳಿ. ಕೊನೆಯದಾಗಿ ನನ್ನ ಈ ಮಾತನ್ನು ನೆನಪಿಡಿ, ಬಳ್ಳೆಯವರ ಜೊತೆ ಬಳ್ಳೆಯವರಾಗಿ ಇರಿ, ಆದರೆ ಕೆಟ್ಟವರ ಜೊತೆ ಕೆಟ್ಟವರಾಗಿ ಇರಬೇಡಿ. ಏಕೆಂದರೆ ವಜ್ರವನ್ನು ವಜ್ರದಿಂದ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯಲಾಗುವುದಿಲ್ಲ. ಅದರಿಂದ ಸ್ನೇಹಿತರೆ, ನೆಗೆಟಿವ್ ಜನರೊಂದಿಗೆ ಇದ್ದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅವರನ್ನು ಇಗ್ನೋರ್ ಮಾಡಿ ಅವರಿಂದ ದೂರವಿರುವುದೇ ಅತಿ ಉತ್ತಮ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಈ ತರದ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.